ಜಂಟಿ ಸದನ ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ ನೀಟ ಕ್ರಮ ಪ್ರಸ್ತಾಪಿಸಿದ ದ್ರೌಪದಿ ಮುರ್ಮು ಲೋಕಸಭೆಯ ಮೊದಲ ಅಧಿವೇಶನ ನಾಲ್ಕನೇ ದಿನ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಗಳ ಜಂಟಿ ಸದನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತನಾಡಿದ್ದು ಸಂವಿಧಾನದ ಮೇಲೆ ದಾಳಿ ಅತಿದೊಡ್ಡ ಕರಾಳ ಅಧ್ಯಾಯ ಎಂದು ಹೇಳಿದ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಗ್ರೇಸ್ ಮಾರ್ಕ್ ನೀಡುವ ಮೂಲಕ ವಿವಾದ ಎಬ್ಬಿಸಿದ ನೀಟ್ ಪರೀಕ್ಷೆ ಬಗ್ಗೆ ಪ್ರಸ್ತಾಪಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದು ಪರೀಕ್ಷಾ ಪ್ರಕ್ರಿಯೆಯನ್ನು ಸುಧಾರಿಸುವತ್ತ ಸರ್ಕಾರದ ಗಮನ ಹರಿಸಲಿದೆ ಭಾರತವನ್ನು ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡುವ ಗುರಿಯತ್ತ ಸರ್ಕಾರ ಈಗ ಗಮನ ಹರಿಸಿದೆ ಅಂತ ಹೇಳಿದರು ದುರಂತ ನೀಟ್ ಅಕ್ರಮ ಏಕೆಂದರೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಬಾಳಿನಲ್ಲಿ ಆಟ ಆಡ್ತಾ ಇರತಕ್ಕಂಥ ಏಡಿಯಟ್ಗಳನ್ನ ಫಸ್ಟ್ ಒಳಗೆ ಹಾಕಬೇಕು ಮತ್ತು ಕಠಿಣ ಕಾನೂನನ್ನು ಜಾರಿ ಮಾಡಬೇಕು ಬಟ್ ಈ ಸರಿ ಮಾತ್ರ ಭಾಳ ಅಧ್ವಾನ ನೀಟ್ ಅಂತ ಹೇಳಬಹುದು ನೀಟ್ ಪರೀಕ್ಷೆಯನ್ನು ಹ್ಯಾಂಡ್ಲ್ ಮಾಡೋದಂಥ ರೀತಿ ನೀತಿ